ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪ್ರೇಯಸಿ ಪವಿತ್ರ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ವಯಸ್ಸಿನಲ್ಲಿ ಇವರಿಬ್ಬರಲ್ಲಿ ಯಾರು ದೊಡ್ಡವರು ದಾಂಪತ್ಯದಲ್ಲಿ ಯಾರು ಗ್ರೇಟ್ ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ ಇಬ್ಬರು ಮಾಡ್ತಿದ್ದ ಕೆಲಸ ಏನು ಗೊತ್ತಾ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಪವಿತ್ರ ವಿಜಯಲಕ್ಷ್ಮಿ ಹಿನ್ನೆಲೆ ವಿಜಯಲಕ್ಷ್ಮಿ ದರ್ಶನ್ ಮದ್ರಾಸ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರು ನವೆಂಬರ್ ಹನ್ನೊಂದರಂದು ಜನಿಸ್ತಾರೆ ಇವರ ತಂದೆ ಅನಂತ ಶಯನಂ ನಾಯ್ಡು ತಾಯಿ ಹೆಸರು ಸುಮತಿ ಅಂತ ವಿಜಯಲಕ್ಷ್ಮಿ ಓದಿನಲ್ಲಿ ಮುಂದಿದ್ದು ಇಂಜಿನಿಯರಿಂಗ್ ಪದವಿ ಪಡೆದುಕೊಂಡಿದ್ದಾರೆ ಅದೇ ರೀತಿ ಪವಿತ್ರಗೌಡ ಸಾವಿರದ ಒಂಬೈನೂರ ತೊಂಬತ್ತೊಂದು ಜನವರಿ ಏಳರಂದು ಬೆಂಗಳೂರಿನ ತಲಗಟ್ಟಾಪುರದಲ್ಲಿ ಜನಿಸ್ತಾರೆ ವಿಜಯಲಕ್ಷ್ಮಿ ಕುಟುಂಬ ಅನುಕೂಲಸ್ಥ ಕುಟುಂಬವಾಗಿದ್ದರು ಆದರೆ ಪವಿತ್ರಗೌಡ ಅವರದ್ದು ಮಿಡಲ್ ಕ್ಲಾಸ್ ಕುಟುಂಬವಾಗಿದೆ ತಂದೆ ತಾಯಿ ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು ಪವಿತ್ರಗೌಡ ಕಾಲೇಜ್ ಶಿಕ್ಷಣವನ್ನು ಪಡೆದುಕೊಂಡ್ರು ವಯಸ್ಸಿನಲ್ಲಿ ಯಾರು ದೊಡ್ಡೋರು ವಿಜಯಲಕ್ಷ್ಮಿಗೆ ಈಗ ನಲವತ್ತು ವರ್ಷ ವಯಸ್ಸಾಗಿದೆ ಅದೇ ರೀತಿ ಪವಿತ್ರಗೌಡಗೆ ಮೂವತ್ತ್ಮೂರು ವರ್ಷ ವಯಸ್ಸು ಅಂದರೆ ವಿಜಯಲಕ್ಷ್ಮಿಗಿಂತ ಪವಿತ್ರಗೌಡ ಏಳು ವರ್ಷ ಚಿಕ್ಕೋರು ಇನ್ನು ದರ್ಶನ್ಗೆ ಈಗ ನಲವತ್ತೇಳು ವರ್ಷ ವಯಸ್ಸಾಗಿದೆ ಪವಿತ್ರಗೌಡಗಿಂತ ದರ್ಶನ್ ಹದಿನಾರು ವರ್ಷ ದೊಡ್ಡೋರಾಗಿದ್ದಾರೆ ಇನ್ನು ವೃತ್ತಿಯಲ್ಲಿ ಯಾರು ಮುಂದೆ ವಿಜಯಲಕ್ಷ್ಮಿ ದರ್ಶನ್ ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಕೆಲಸಕ್ಕೆ ಸೇರಿಕೊಂಡಿದ್ರು ದೂರದರ್ಶನ ಉದಯ ಟಿವಿಯಲ್ಲಿ ಆಂಕರಿಂಗ್ ಕೆಲಸವನ್ನು ಮಾಡ್ತಾ ಇದ್ರು ಇದೀಗ ವಿವಿಧ ಬಿಸ್ನೆಸ್ಗಳಲ್ಲಿ ತೊಡಗಿಕೊಂಡಿದ್ದು ಈ ಸಂಬಂಧ ಅವಾರ್ಡ್ಸ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಏನು ಪವಿತ್ರ ಗೌಡ ವೃತ್ತಿ ವಿಚಾರಕ್ಕೆ ಬರೋದಾದರೆ ಆಕೆ ಮೊದಲಿಗೆ ಮಾಡೆಲಿಂಗ್ ಮಾಡಿಕೊಂಡಿದ್ರು ನಂತರ ಸ್ಯಾಂಡಲ್ವುಡ್ಗೆ ಕಾಲಿಟ್ರು ಕೆಲವೊಂದು ಸಿನಿಮಾಗಳಲ್ಲೂ ನಟಿಸಿದ್ರು ಅಗಮ್ಯ ಛತ್ರಿಗಳು ಸಾರ್ ಛತ್ರಿಗಳು ಸಾಗುವ ದಾರಿ ಅನ್ನುವ ಸಿನಿಮಾಗಳಲ್ಲಿ ಬಣ್ಣ ಹಚ್ತಾರೆ ಆದರೆ ಅಷ್ಟೊಂದು ಯಶಸ್ಸನ್ನು ಕಾಣಲಿಲ್ಲ ಆದರೆ ಪ್ರೀತಿ ಕಿತಾಬು ಸಿನಿಮಾ ಇವರಿಗೆ ತಕ್ಕ ಮಟ್ಟಿಗೆ ಹೆಸರು ತಂದು ಕೊಡ್ತು ಸಿನಿರಂಗದಲ್ಲಿ ಯಶಸ್ಸು ಕಾಣದೇ ಇದ್ದರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರ ಪರಿಚಯ ಆಯಿತು ನಂತರ ರೆಡ್ ಕಾರ್ಪೆಟ್ ಸ್ಟುಡಿಯೋ ತ್ರಿಬಲ್ ಸೆವೆನ್ ಅನ್ನೋ ಹೆಸರಲ್ಲಿ ಫ್ಯಾಷನ್ ಬೋಟಿ ಕೂಡ ನಡೆಸ್ತಾ ಇದ್ದಾರೆ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಸೇರಿದಂತೆ ದೊಡ್ಡ ದೊಡ್ಡವರಿಗೆ ಫ್ಯಾನ್ಸಿ ಡ್ರೆಸ್ಗಳನ್ನು ಪೂರೈಸ್ತಾ ಇದ್ದಾರೆ ಇಬ್ಬರಿಂದಲೂ ಪ್ರೀತಿ ಮದುವೆ ವಿಜಯಲಕ್ಷ್ಮಿ ಅವರು ಉದಯ ಟಿವಿಯಲ್ಲಿ ಕೆಲಸ ಮಾಡ್ತಿದ್ದಾಗ ದರ್ಶನ್ ಅವರ ಪರಿಚಯ ಆಯಿತು ವಿಜಯಲಕ್ಷ್ಮಿ ಹಿಂದೆ ಬಿದ್ದ ದರ್ಶನ್ ಪ್ರೀತಿಸುವಂತೆ ಒತ್ತಾಯಿಸ್ತಾರೆ ನಂತರದಲ್ಲಿ ವಿಜಯಲಕ್ಷ್ಮಿ ಕೂಡ ಪ್ರೀತಿಗೆ ಓಕೆ ಅಂದರು ಆಗಿಂದು ದರ್ಶನ್ ಸ್ಟಾರ್ ಆಗಿರಲಿಲ್ಲ ಎರಡು ಸಾವಿರದ ಇಸ್ವಿಯಲ್ಲಿ ದರ್ಶನ್ರ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಹಿಟ್ ಆಯಿತು ಎರಡು ಸಾವಿರದ ಮೂರರಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ಆದರು ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಪವಿತ್ರ ಗೌಡ ವಾಸವಿದ್ದ ಏರಿಯಾದಲ್ಲಿ ಸಂಜಯ್ ಸಿಂಗ್ ಅನ್ನೋರು ವಾಸವಿದ್ದರು ಐ ಟಿ ಉದ್ಯೋಗಿಯಾಗಿದ್ದ ಸಂಜಯ್ ಸಿಂಗ್ ಮೇಲೆ ಪವಿತ್ರಗೆ ಪ್ರೀತಿಯಾಯಿತು ಆಗೇನು ಪವಿತ್ರ ಕಾಲೇಜ್ಗೆ ಹೋಗ್ತಾ ಇದ್ರು ನಂತರ ಪವಿತ್ರ ಹದಿನೆಂಟು ವರ್ಷಕ್ಕೆ ಬಂದಾಗ ಇಬ್ಬರು ಮದುವೆ ಆದರು ಇನ್ನು ದಾಂಪತ್ಯದಲ್ಲಿ ಕ್ಯಾರು ಗ್ರೇಟ್ ದರ್ಶನ್ ವಿಜಯಲಕ್ಷ್ಮಿ ಅವರು ಮದುವೆ ಆದಾಗ ದರ್ಶನ್ ಅವರಿಂದ ಸ್ಟಾರ್ ಆಗಿರಲಿಲ್ಲ ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆದರೂ ದುಡ್ಡಿಗಾಗಿ ಪರದಾಟ ಇತ್ತು ಆಗ ವಿಜಯಲಕ್ಷ್ಮಿ ತಾನು ದುಡಿದು ದುಡ್ ಆ ದುಡ್ಡನ್ನ ದರ್ಶನ್ ಕೈಗೆ ಕೊಡ್ತಾ ಇದ್ರು ಈಕೆ ಸ್ಕೂಟಿಯಲ್ಲೇ ದರ್ಶನ್ ಓಡಾಡ್ತಾ ಇದ್ರು ದರ್ಶನ್ಗೆ ಪೆಟ್ರೋಲ್ ಸಿಗರೇಟ್ಗಾಗಿ ದುಡ್ಡು ಕೊಡ್ತಾ ಇದ್ದಿದ್ದು ಇದೇ ವಿಜಯಲಕ್ಷ್ಮಿ ಎರಡು ಸಾವಿರದ ಹನ್ನೊಂದರಲ್ಲಿ ತನ್ನ ಪತ್ನಿಗೆ ಹೊಡೆದು ದರ್ಶನ್ ಜೈಲು ಸೇರಿದಾಗಲೂ ಆತನನ್ನ ಬಿಡಿಸಿದ್ದು ವಿಜಯಲಕ್ಷ್ಮಿ ಅವರೇ ಹೀಗೆ ಪ್ರತಿ ಹಂತದಲ್ಲೂ ದರ್ಶನ್ ಜೊತೆ ನಿಂತು ದಾಂಪತ್ಯ ಜೀವನದ ಕರ್ತವ್ಯವನ್ನ ನಿಭಾಯಿಸಿದ್ದಾರೆ ಆದರೆ ಪವಿತ್ರ ಗೌಡ ಮದುವೆ ಆದ ಮೇಲೆ ಸಿನಿಮಾ ಫೀಲ್ಡ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಮೊದಮೊದಲು ಪತ್ನಿ ಸಪೋರ್ಟ್ ಮಾಡಿದ ಸಂಜಯ್ ಸಿಂಗ್ ಗೆ ನಂತರದಲ್ಲಿ ಅದು ಇಷ್ಟ ಆಗಲಿಲ್ಲ ಹೀಗಾಗಿ ಇಬ್ಬರು ಡಿವೋರ್ಸ್ ತಗೊಂಡು ದೂರ ಆದ್ರು ಅಂದ್ರೆ ಪತಿಗಾಗಿ ತನ್ನ ಸಿನಿ ಬದುಕಿನ ವ್ಯಾಮೋಹವನ್ನು ತ್ಯಜಿಸಲಿಲ್ಲ ಪವಿತ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ದರ್ಶನ್ಗೆ ಎರಡು ಸಾವಿರದ ಎಂಟು ಅಕ್ಟೋಬರ್ ಒಂಬತ್ತರಂದು ಮಗ ವಿನೀಶ್ ಜನಿಸ್ತಾರೆ ಅವರಿಗೆ ಈಗ ಹದಿನೈದು ವರ್ಷ ವಯಸ್ಸಾಗಿದ್ದು ಇನ್ನು ಓದ್ತಾ ಇದ್ದಾರೆ ಹಾಗೆಯೇ ದರ್ಶನ್ ಅವರ ಜೊತೆಗೆ ಕೆಲವು ಸಿನಿಮಾಗಳಲ್ಲಿ ಬಾಲ ನಟನಾಗಿ ಬಣ್ಣ ಹಚ್ಚಿದ್ದಾರೆ ಇನ್ನು ಪವಿತ್ರ ಹಾಗೂ ಸಂಜಯ್ ಸಿಂಗ್ ದಂಪತಿಗೆ ಖುಷಿ ಗೌಡ ಅನ್ನೋ ಮಗಳಿದ್ದಾರೆ ಖುಷಿ ಗೌಡ ತಾಯಿ ಪವಿತ್ರ ಗೌಡ ಜೊತೆ ವಾಸವಾಗಿದ್ದಾರೆ ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ ದರ್ಶನ್ಗೆ ಆರಂಭದಲ್ಲಿ ಸಾಥ್ ಕೊಟ್ಟಿದ್ದು ಪತ್ನಿ ವಿಜಯಲಕ್ಷ್ಮಿ ಆಗಲೇ ಆಕೆಯ ಹೆಸರಿನಲ್ಲಿ ದರ್ಶನ್ ಭಾರಿ ಪ್ರಮಾಣದ ಆಸ್ತಿ ಮಾಡಿಟ್ಟಿದ್ದಾರೆ ವಿಜಯಲಕ್ಷ್ಮಿ ಕೂಡ ಬಿಸ್ನೆಸ್ನಲ್ಲಿ ತೊಡಗಿಕೊಂಡಿದ್ದು ಕೋಟಿಗಟ್ಟಲೆ ಆಸ್ತಿ ಹೊಂದಿದ್ದಾರೆ ಐಷಾರಾಮಿ ಕಾರುಗಳು ಮನೆ ಮೈಸೂರಿನಲ್ಲಿ ಫಾರ್ಮ್ ಹೌಸ್ ಕೂಡ ಈಕೆಯ ಹೆಸರಲ್ಲೇ ಇದೆ ಇನ್ನು ಪವಿತ್ರಗೌಡ ಬಳಿ ಮೊದಲಿಗೆ ಏನೂ ಇರಲಿಲ್ಲ ದರ್ಶನ್ ಜೊತೆ ಲಿಂಕ್ ಬೆಳೆದ ನಂತರ ಅಂದರೆ ಹತ್ತು ವರ್ಷದ ಹಿಂದೆ ಆರ್ ಆರ್ ನಗರದಲ್ಲಿ ಮೂರು ಫ್ಲೋರ್ನ ಮನೆ ಖರೀದಿ ಮಾಡ್ತಾರೆ ಇದಲ್ಲದೆ ಕೋಟಿಗಟ್ಟಲೆ ಬೆಲೆ ಬಾಳು ಕಾರುಗಳು ಚಿನ್ನಾಭರಣ ಕೂಡ ಪವಿತ್ರಗೌಡ ಹೆಸರಲ್ಲಿದೆ ಅಂದಾಜಿನ ಪ್ರಕಾರ ಈಕೆ ಹತ್ತು ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಈಕೆ ಧರಿಸೋ ಬಟ್ಟೆಗಳು ಗ್ಲಾಸ್ಗಳು ಶೂಸ್ ಬ್ಯಾಗ್ಸ್ ಎಲ್ಲವೂ ಕೂಡ ಲಕ್ಷಗಟ್ಟಲೆ ಬೆಲೆ ಬಾಳೋತೆಯಾಗಿದೆ ಅಂದರೆ ಸೆಲೆಬ್ರಿಟಿ ರೀತಿ ಐಷಾರಾಮಿ ಜೀವನವನ್ನು ಇದ್ದಾರೆ ವಿಜಯಲಕ್ಷ್ಮಿ ಜೊತೆ ಪವಿತ್ರ ಸ್ಪರ್ಧೆ ಹತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧ ಶುರುವಾಯಿತು ಆಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರೀತಿಯೇ ತಾನೂ ಇರಬೇಕು ಅನ್ನೋ ಹುಚ್ಚು ಶುರುವಾಯಿತು ಪವಿತ್ರಕ್ಕೆ ಹಾಗಾಗಿ ಎಲ್ಲದರಲ್ಲೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ವಿಜಯಲಕ್ಷ್ಮಿ ಧರಿಸೋ ಬಟ್ಟೆಯಿಂದ ಹಿಡಿದು ಒಡವೆ ತನಕ ಎಲ್ಲವೂ ತನಗೂ ಬೇಕು ಎಂದು ದರ್ಶನ್ಗೆ ಕಾಟ ಕೊಡ್ತಾ ಇದ್ರು ಏನು ದರ್ಶನ್ ಪತ್ನಿಗೆ ರೇಂಜ್ ರೋವರ್ ಕಾರು ಗಿಫ್ಟ್ ಕೊಟ್ಟಿದ್ರು ತನಗೂ ಅದೇ ಕಾರು ಬೇಕು ಎಂದು ದರ್ಶನ್ ಬಳಿ ಹಠ ಮಾಡಿ ಪಡೆದುಕೊಂಡಿದ್ರು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಒಂದಕ್ಕೆ ಹೋಗಿ ಸೆಲೆಬ್ರೇಷನ್ ಮಾಡಿದ್ರೆ ಅದೇ ಹೋಟೆಲ್ಗೆ ತಾನು ಹೋಗಬೇಕು ಅಂತ ಹಠ ಮಾಡ್ತಾ ಇದ್ರು ಅಲ್ಲಿಗೆ ಹೋಗಿ ಅದೇ ಬ್ಯಾಕ್ ಅಲ್ಲಿ ಫೋಟೋ ತೆಗೆದುಕೊಂಡಿದ್ದಾರೆ ಹೀಗೆ ಪ್ರತಿಯೊಂದರಲ್ಲೂ ವಿಜಯಲಕ್ಷ್ಮಿಗೆ ಕಾಂಪಿಟೇಷನ್ ಕೊಟ್ಕೊಂಡು ಬಂದಿದ್ದಾರೆ ಇಪ್ಪತ್ರ ಗೌಡ ದರ್ಶನ್ ಜೀವನವನ್ನ ಹಾಳು ಮಾಡಿತ್ಯಾರು. ದರ್ಶನ್ ಕಷ್ಟಪಟ್ಟು ಬೆಳೆದು ಬಂದವರು ಈ ಕಷ್ಟದ ಹಾದಿಯಲ್ಲಿ ನಿಜವಾಗಿ ಲಕ್ಷ್ಮಿಯಾಗಿ ಬಂದಂಥವರು ಈ ವಿಜಯಲಕ್ಷ್ಮಿ ಎಷ್ಟೇ ಕಷ್ಟ ತೊಂದರೆ ಕೊಟ್ಟರು ಕೂಡ ಕೈ ಬಿಡದೆ ಜೊತೆಯಾಗಿ ನಿಂತವರು ಪತ್ನಿ ವಿಜಯಲಕ್ಷ್ಮಿ ಆದರೆ ದರ್ಶನ್ ದೊಡ್ಡ ಸ್ಟಾರ್ ಆದ ಮೇಲೆ ಅವರ ಜೀವನದಲ್ಲಿ ಅಕ್ರಮವಾಗಿ ಬಂದಿದ್ದು ಈ ಪವಿತ್ರ ಗೌಡ ಇಷ್ಟು ಸಾಕಾಗಲಿಲ್ಲ ಅಂತ ದರ್ಶನ್ಗೆ ಜೈಲಿನ ಹಾದಿಯನ್ನು ತೋರಿಸಿದ್ದಾರೆ ಇದು ದರ್ಶನ್ ಅವರ ಪ್ರಿಯಸಿ ಪವಿತ್ರ ಗೌಡ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಎಲ್ರಿಗೂ ಗೊತ್ತೇ ಇದೆ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದು ಅದನ್ನು ಕಮೆಂಟ್ ಮಾಡಿ ತಿಳಿಸಿ